ಹಲೋ ಯಶ್ರಿಗಿದ್ರೆ ನೀವೆಲ್ಲ ಫುಡ್ ಫಾಟ್ ಆಗಿದ್ದೀರ ಅನ್ಕೋತೀವಿ. ಇವತ್ತಿನ ನಮ್ಮ ಈ ವಿಡಿಯೋ ಏನೋ ಟಾಪಿಕ್ ಬಂದ್ಬಿಟ್ಟು ಏನು ಅಂತ ಅಂದರೆ, ಬಡ್ಜೀಸ್ ಬ್ರೀಡಿಂಗ್ ಟೈಮಲ್ಲಿ ಕೆಲವೊಂದು ಟೈಮಿಂಗ್ಸ್ಗಳಿರ್ತವೆ, ಅದ್ರ ಬಗ್ಗೆ ಎಲ್ರಿಗೂ ಡೌಟು. ಆ ಡೌಟ್ನ ಏನಂತಾರೆ, ಪ್ರತಿ ಡೌಟ್ನ ಈ ವಿಡಿಯೋನ ನಾವು ಕ್ಲಿಯರ್ ಮಾಡ್ತೀವಿ. ಅಂದರೆ ಯಾವಾಗ ಬಡ್ಜಿ ಇಡ್ ಮೊಟ್ಟೆ ಇಟ್ಟು ಎಷ್ಟು ದಿನಕ್ಕೆ ಹ್ಯಾಚ್ ಆಯ್ತದೆ, ಬ್ರೀಡಿಂಗ್ ಆಗು ಏನಂತಾರೆ ಮೀಟಿಂಗ್ ಆಗ್ಬಿಟ್ಟು ಎಷ್ಟು ದಿನಕ್ಕೆ ಮೊಟ್ಟೆ ಇರ್ತದೆ. ಸೊ ಆ ಥರ ತುಂಬ ಡೌಟ್ಗಳಿರ್ತವೆ, ಅದು ಪ್ರತಿ ಡೌಟ್ನ ಏನಂತಾರೆ ಈ ವಿಡಿಯೋ ನಾವು ಕ್ಲಿಯರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಗೈಸ್, ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿಲ್ಲ ಅಂದರೆ ಜಲ್ದಿ ಜಲ್ದಿ ಫಾಲೋ ಮಾಡ್ಕೊಡಿ. ಅಲ್ಲಿ ನೀವು ಏನಂತಾರೆ ನಮ್ಮನ್ನ ಡೈರೆಕ್ಟ್ ಮೆಸೇಜ್ ಮಾಡಿಬಿಟ್ಟೆ ಕೇಳ್ಬೋದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಈ ವಿಡಿಯೋನ ಮಾತ್ರ ಮಿಸ್ ಇಲ್ಲದೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗ್ಬೋದು ಈ ವಿಡಿಯೋ. ಆಮೇಲೆ ಈಗ ನಡೀರಿ, ಫಸ್ಟು ಇದ್ರ ಕಡೆ ಹೋಗೋದ. ಫಸ್ಟ್ ಈ ಡೇಟು ಮೇಟಿಂಗ್ ಆಗಿದ್ದು ಎಷ್ಟು ದಿನಕ್ಕೆ ಮೊಟ್ಟೆ ಇಡ್ತದೆ. ಸೊ ಇದೇನಂತಾರೆ ಎಲ್ರಿಗೂ ಡೌಟ್ ಇದ್ದೇ ಇರ್ತದೆ. ತುಂಬ ಜನ ಏನಂತಾರೆ ಕಮೆಂಟ್ ಸೆಕ್ಷನಲ್ಲೂ ಕೇಳಿದ್ರಿ, ಮೇಟಿಂಗ್ ಆದಮೇಲೆ ಎಷ್ಟು ದಿನಕ್ಕೂ ಕೂಡ ಮೊಟ್ಟೆ ಇಡ್ತದೆ ಅಂತ. ಮೇಟಿಂಗ್ ಆಗಿರೋ 7 ದಿನ ಆಯ್ತಲ್ಲ, ಅಷ್ಟು ದಿನದಲ್ಲಿ ಏನಂತಾರೆ ಬಡ್ಜೀಸ್ ಫೀಮೇಲು ಮೊಟ್ಟೆ ಇಟ್ಟುಬಿಡ್ತದೆ. ನೀವು ಮಡಿಕೆ ಕಟ್ಟಿದರೆ ಮಡಿಕೆಯಲ್ಲಿ ಇಡ್ತದೆ, ನೀವು ಮಡಿಕೆ ಕಟ್ಟಿಲ್ಲ ಅಂದರೆ ನೆಲದ ಮೇಲಾದರೂ ಇಟ್ಟೇ ಬಿಡ್ತದೆ. ಸೊ ಮೇಟಿಂಗ್ ಆಗಿದ್ದು 7 to 12 days ಮ್ಯಾಕ್ಸಿಮಮ್. 12 days ಆದಮೇಲೆ ಮೊಟ್ಟೆ ಇಟ್ಟಿಲ್ಲ ಅಂದರೆ ಅದೇನೋ ಸಪ್ರೇಟ್ ಪ್ರಾಬ್ಲಮ್ ಬರ್ತದೆ. ಅದರ ಮೇಲೆ ಬೇರೆ ವಿಡಿಯೋ ಮಾಡೋದ, ಮೀಟಿಂಗ್ ಆದಮೇಲೆ ಮೊಟ್ಟೆ ಬರಲಿಲ್ಲ ಅಂತ ಅದೊಂದು ಬೇರೆ ಪ್ರಾಬ್ಲಮೇ ಗೊತ್ತದೆ. ಸೊ ಬೇರೆ ವಿಡಿಯೋ ಮಾಡೋದಾದ್ರ ಮೇಲೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟೇನು ಅಂತ ಅಂದರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟೇನು ಅಂದರೆ ಬಡ್ಜೀಸ್ ಹೆಣ್ಣು ಮೊಟ್ಟೆಗೆ ಏನಂತಾರೆ ಎಷ್ಟು ದಿನ ಕಾವು ಕೊಟ್ಟಾದಮೇಲೆ ಮೊಟ್ಟೆಯಿಂದ ಮರಿ ಹ್ಯಾಚ್ ಆಯ್ತದೆ. ಸೊ ಮೊಟ್ಟೆಯಿಂದ ಮರಿ ಹ್ಯಾಚ್ ಆಗೋಕ್ಕೆ 18 to 25 days ತಗೋತದೆ. 18 to 25 days ಮಧ್ಯದಲ್ಲಿ ಏನಂತಾರೆ ಬಡ್ಜೀಸ್ ನಿಮ್ಮದು ಮೊಟ್ಟೆ ಇಟ್ಟಿದ್ರೆ 18 to 25 days ಆದಮೇಲೆ ಏನಂತಾರೆ ಒಂದೊಂದಾಗಿ ಮೊಟ್ಟೆಗಳು ಹ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಯ್ತವೆ. ಒಂದೊಂದಾಗಿ ಹ್ಯಾಚ್ ಆಯ್ತವೆ ಮೊಟ್ಟೆಗಳು ಎಲ್ಲ ಒಂದೇ ಸತಿಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ಬಡ್ಜೀಸ್ ಹೆಣ್ಣು ಮೊಟ್ಟೆ ಇಡೋದು ಒಂದೇ ಸತಿ ಇಡಲ್ಲ, ಏನಂತಾರೆ ಡೇ ಬೈ ಡೇ ಇಡ್ತದೆ, ಅಥವಾ ಏನಂತಾರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಇಡ್ತಾವೆ. ಒಂದೊಂದು ಹೆಣ್ಗಳು ಒಂದೊಂದು ಥರ. ಸೊ ಒಂದೊಂದು ಹೆಣ್ಗಳು ಏನಂತಾರೆ ಒಂದಿಂದಲೇ 2 ಮೊಟ್ಟೆನೂ ಇಟ್ಬಿಡ್ತಾವೆ. ಒಂದೊಂದು ಹೆಣ್ಗಳು ಅದು ತುಂಬ ರೇರು, ಆದರೆ ತುಂಬ ಹೆಣ್ಗಳೇನಂತಾರೆ ಡೇ 1 ಡೇ 2 ಆ ಥರ, ಅಥವಾ ಆಲ್ಟರ್ನೇಟ್ ಡೇಸು ಒಂದು ದಿನ ಬಿಟ್ಟು ಒಂದಿನ ಏನಂತಾರೆ ಇಡ್ತವೆ. ಸೊ ಅದೇ ರೀತಿ ಏನಂತಾರೆ ಮರಿಗಳು ಹ್ಯಾಚ್ ಆಗಿಬಿಟ್ಟು ಬರೋದು 18 to 25 days ಆದಮೇಲೆ. ಸೊ ಆಮೇಲೆ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು ಏನು ಅಂತ ಅಂದರೆ ಮರಿಗಳು ಹ್ಯಾಚ್ ಆಗ್ಬಿಟ್ಟು ಎಷ್ಟು ದಿನಕ್ಕೆ ಹೊರಗೆ ಬರ್ತವೆ. ಹೊರಗೇನಂತಾರೆ ಮರಿಗಳು ಅದ್ರ ಮೇಲೆ ಡಿಪೆಂಡ್, ಅದು ಆ ಮರಿ ಹೆಂಗೈತೆ ಅಂತ ಅದ್ರ ಮೇಲೆ ಡಿಪೆಂಡು. ಸೊ ಎಲ್ಲ ಮರಿಗಳು ಒಂದೇ ಟೈಮ್ಗೆ ಈಚೆ ಬರೋಲ್ಲ. ಮ್ಯಾಕ್ಸಿಮಮ್ ಏನಂತಾರೆ ಒಂದು ತಿಂಗಳದ ಮರಿ ಏನಂತಾರೆ ಈಚೆ ಬಂದುಬಿಡ್ತದೆ. ಒಂದೊಂದು ಮರಿಗಳು ಏನಂತಾರೆ ಒಂದು ತಿಂಗಳ ಮೇಲೆ ಒಂದು ಸ್ವಲ್ಪ ದಿನ ತಗತ್ತದೆ, ಅಂದರೆ ಒಂದು ತಿಂಗಳ ಮೇಲೆ ಒಂದು ವಾರ ಆ ಥರ ಇರ್ತದೆ. ಸೊ ಇಟ್ಟಿರ್ಬೇಕು, ನೀವು ಗೊತ್ತಿರ್ಬೋದು ಏನಂತಾರೆ ಮರಿ ಮಡಿಕೆಯಿಂದ ಈಚೆ ಬಂದಾದಮೇಲೆ ಏನಂತಾರೆ ಒಂದು ಸ್ವಲ್ಪ ದಿನ ಅದ್ರ ಅಪ್ಪ ಅಮ್ಮನ ಜೊತೆ ಇಡಬೇಕು. ಆಮೇಲೆ ಅದು ಫುಲ್ ಸೆಲ್ಫ್ ಫೀಡ್ ಆದಮೇಲೆ ಏನಂತಾರೆ ಸಪ್ರೇಟ್ ಮಾಡಬೇಕು ನೀವು. ಸೊ ಅದೇ ಎಷ್ಟು ದಿನ ಆದಮೇಲೆ ಸಪ್ರೇಟ್ ಮಾಡಬೇಕು ಬಡ್ಜಿ ಮರಿನ, ಎಷ್ಟು ದಿನ ಆದಮೇಲೆ ಸಪ್ರೇಟ್ ಮಾಡಬೇಕು ಅಂತಲೂ ತುಂಬ ಜನಕ್ಕೆ ಡೌಟು. ಸೊ ಏನಂತಾರೆ ಟೋಟಲಾಗಿ ಆ ಬಡ್ಜಿ ಫುಲ್ ಸೆಲ್ಫ್ ಫೀಡಿಗೆ ಬಂದೈತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಫಸ್ಟ್ ಅಂತೂ. ಆಮೇಲೆ ಅದ್ರ ಕೆಳಗಡೆ ವೆಂಟ್ ರೀಜನ್ ಹತ್ರನೂ ಒಂದು ನೋಡಬೇಕೇನೋ ಇರ್ತದೆ. ಸೊ ಅದೆಲ್ಲ ಡೀಟೇಲಾಗಿ ವೀಡಿಯೋ ಏನಂತಾರೆ ಹಿಡಿದುಬಿಟ್ಟು ಬಡ್ಜಿನ ತೋರಿಸ್ತೀವಿ ಯಾವಾಗ ಸಪ್ರೇಟ್ ಮಾಡಬೇಕು ಅಂತ, ಒಂದು ಡೀಟೇಲ್ ವೀಡಿಯೋ ಮಾಡ್ತೀವಿ ಅದ್ರ ಮೇಲೆ. ಸೊ ಅದೇ ನೀವು ಅದೇ ನೋಡಬೇಕು ಬಡ್ಜಿ ಫುಲ್ ಸೆಲ್ಫ್ ಹಿಡಿಗೆ ಬಂದೈತೆ ಅಂತ ನೋಡಿ ಸೆಲ್ಫ್ ಹಿಡಿಗೆ ಬಂದಿದೆ ಏನಂತಾರೆ ಸಪ್ರೇಟ್ ಮಾಡ್ಬೋದು ನೀವು. ಆಮೇಲೆ ಇನ್ನೂ ಸುಮಾರು ಜನಕ್ಕೆ ಡೌಟ್ ಏನು ಅಂದರೆ ಬಡ್ಜೀಸ್ ಮರಿ ಈಚೆ ಬಂದಾದಮೇಲೆ ಎಷ್ಟು ದಿನ ಆದಮೇಲೆ ಅದ್ರ ಕೈಲಿ ಬ್ರೀಡ್ ಮಾಡಿಸ್ಬೋದು. ಬಡ್ಜೀಸ್ ಮರಿ ಏನಂತಾರೆ ಮಡಿಕೆಯಿಂದ ಈಚೆ ಬಂದಿದ್ದು 3 ತಿಂಗಳಾದಮೇಲೆ, ಅಂದರೆ ಟೋಟಲಾಗಿ 4 ತಿಂಗಳು ಏಜ್ ಆಗಿದ್ರೆ ಆ ಬಡ್ಜಿಗೆ ಬ್ರೀಡ್ ಮಾಡಿಸ್ಬೋದು. ಇದ್ರ ಮೇಲೆ ಆಗಲೇ ವೀಡಿಯೋ ಮಾಡಿದ್ದೀವಿ ಅನ್ಕೊಂತೀನಿ. ಸೊ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದರೆ ಬ್ರೋ, ಒಂದು ಬ್ರೀಡ್ ಆದಮೇಲೆ ಎಷ್ಟು ದಿನಕ್ಕೆ ಬಡ್ಜೀಸ್ದು ನೆಕ್ಸ್ಟ್ ಬ್ರೀಡ್ನ ನಾವು ಮಾಡಿಸ್ಬೋದು, ಎಷ್ಟು ದಿನಕ್ಕೆ ನೆಕ್ಸ್ಟ್ ಬ್ರೀಡ್ ಮಾಡಿಸ್ಬೋದು ಬಡ್ಜಿದು ಅಂತ ತುಂಬ ಜನಕ್ಕೆ ಡೌಟು. ಸೊ ಏನಂತಾರೆ ಒಂದು ಸತಿ ಬ್ರೀಡ್ ಮಾಡಿಬಿಟ್ಟು ಎಲ್ಲ ಮರಿಗಳೆಲ್ಲ ಈಚೆ ಬಂದಾದಮೇಲೆ 2 ದಿನ ನೀವು ಮಡಿಕೆನ ತೆಗ್ದಿರಿ ಸುಮ್ಮನೆ, 2-3 ದಿನ ಏನಂತಾರೆ ಸುಮ್ಮನೆ ತೆಗ್ದಿರಿ, ಆಮೇಲೆ ಮತ್ತೆ ಮಡಿಕೆ ಕಟ್ಟಿ ಬ್ರೀಡ್ ಮಾಡಿಸ್ಬೋದು. ಸೊ ಆ ಥರ ಏನಂತಾರೆ ಕಂಟಿನ್ಯೂಸ್ ಆಗಿ ನೀವು 3 times ಅಷ್ಟೇ, 3 to 4 ಅಲ್ಲ, 3 times ಏನಂತಾರೆ ಕಂಟಿನ್ಯೂಸ್ ಆಗಿ ಬ್ರೀಡಿಂಗ್ ಮಾಡಿಸ್ಬೋದು, ಅಂದರೆ ವಿತೌಟ್ ಎನಿ ರೆಸ್ಟು. 3 ಸತಿ ಆದಮೇಲೆ ಏನಂತಾರೆ ಒಂದು ವಾರ ರೆಸ್ಟ್ ಕೊಟ್ಬಿಟ್ಟು, ಒಂದು ವಾರ ಅಂತೀನಿ 2 ವಾರ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಏನಂತಾರೆ ನೀವು ಅಗೇನ್ ಬ್ರೀಡಿಂಗ್ ಮಾಡಿಸ್ಬೋದು. ಸೊ ಅದೇ ಟೆಂಪ್ರೇಚರ್ ಮೇಲೆ ಡಿಪೆಂಡು ಬ್ರೀಡಿಂಗು, ಜಾಸ್ತಿ ಬಿಸಿಲಿದ್ರೆ ಮಾಡ್ಸೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಆವಾಗಲೇ ವೀಡಿಯೋ ಮಾಡಿದ್ದೀವಿ. ಸೊ ಆ ವಿಡಿಯೋ ನೋಡಿ, ಸಮ್ಮರ್ ಬ್ರೀಡಿಂಗ್ ಅಂತ ವೀಡಿಯೋ ಇರೋದು, ಐ ಬಟನಲ್ಲಿ ಲಿಂಕ್ ಆದರೆ ಕೊಟ್ಬಿಡ್ತೀನಿ.
ಸೊ ಆಮೇಲೆ ಈ ವಿಡಿಯೋಗೆ ಅನಿಸ್ತು ಕಮೆಂಟ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಶ್ ಆತ ಈ ವಿಡಿಯೋನ ಶೇರ್ ಮಾಡಿಬಿಡಿ. ತ್ಯಾಂಕ್ಸ್ ಫಾರ್ ವಾಚಿಂಗ್. ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ.